ಈಗ ನೋಡ್ತಾ ಇರೋದಿದು ಗಂಡಸಿಗೆಕಾಯಿ ಅಂತ ಇದು. ಗಂಡಸಿಗೆಕಾಯಿ ಅಂತ ಗಂಡಸಿಗೆಕಾಯಿ ಇದು. ಓ ಸಿಗೆಕಾಯಿ ಆ ಥರ ಇರುತ್ತೆ. ಸಿಗೆಕಾಯಲ್ಲಿ ಇದು ಗಂಡಸಿಗೆಕಾಯಿ ಅಂತ ಬರುತ್ತೆ ಇದು. ದಪ್ಪ ದಪ್ಪ ಇದು, ಇವ್ರ ಹೆಸರೇ ಗಂಡಸಿಗೆಕಾಯಿ ಅಂತ. ಇದು ಮಾಮೂಲಿ ಸಿಗೆಕಾಯಿ, ಅದು ಮಾಮೂಲಿ ಗಂಡಸಿಗೆಕಾಯಿ ಇದು. ದನಗಳು ಔಷಧಿಗೆ ಉಪಯೋಗಿಸ್ತಾರೆ ಇದನ್ನ. ಹೆಂಗೆ ಏನ್ ಮಾಡ್ಬೇಕು ಇದನ್ನ ಚೆನ್ನಾಗಿ? ಅಲ್ಲ ಯಾವ ಕಾಯಿಲೆಗೆ ಉಪಯೋಗ ಆಗುತ್ತೆ? ದನಗಳು ಜೀರ್ಣ, ಮೇವು ತಿಂದು ಮೆಲ್ಕ್ ಹಾಕಲ್ಲ ಅಂತಾರೆ, ಮೆಲ್ಕ್ ತಿರುಗಿಸ್ಕೊಂಡಿರಲ್ಲ. ಅಜೀರ್ಣ ಆದಾಗ ಇದನ್ನು ಬಜೆ ಮಿಕ್ಸ್ ಮಾಡಿ ಇದನ್ನ ಒರಳ್ಕಲ್ಲಲ್ಲಿ ಕುಟ್ಟಿ ರಸ ತೆಗೆದು ದನಗಳಿಗೆ ಕುಡಿಸಿದಾಗ ಅದಕ್ಕೆ ಚೆನ್ನಾಗಿ ಆರೋಗ್ಯ ಬರುತ್ತೆ, ಚೆನ್ನಾಗಿ ಮೇವು ತಿಂತವೆ, ಕಾಯಿಲೆ ವಾಸಿ ಆಗುತ್ತೆ. ಒಣಗಿ ಇಟ್ಕೋಬೋದ ಇದನ್ನ? ಒಣಗಿಸಿ ಎಷ್ಟು ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೋಬೋದು ಇದು. ಸಪ್ರೇಟ್ ಮಾಡಿಕೊಂಡು ಇದನ್ನ ಬಜೆ ಮತ್ತೆ ಇದು ಬಜೆ ಎಷ್ಟಾಕ್ಬೇಕು ಸ್ವಲ್ಪ ತೋರಿಸಿ ಹಂಗೆ. ಒಂದ್ಸತಿಗೆ ಒಂದ್ಸತಿ ಒಂದಿಷ್ಟು ಹಾಕ್ಬೇಕು, ಇಷ್ಟು ಪ್ರಮಾಣದ ಇಷ್ಟು ಇಷ್ಟು ಪ್ರಮಾಣ ಸೀಗೆಕಾಯಿ. ಇದು ಒಣಗಿಸಿ ಒಣಗಿರ್ ಕಡಿಮೆ ಆಗ್ತದೆ, ತಗ್ಗುತ್ತೆ. ಇಷ್ಟು ಸೀಗೆಕಾಯಿ, ಸ್ವಲ್ಪ ಬಜೆ 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 ಅವೆರಡು ಹಾಕಿ ಗೊಡ್ದಲ್ಲಿ ಕೊಡಿಸ್ಬೇಕು. ಅದಕ್ಕೆ ಚೆನ್ನಾಗಿ ಕುಟ್ಟಬೇಕು ಒಳಕಲ್ಲಲ್ಲಿ. ಪೌಡರ್ ಆಗತ್ತೆ ಅದು? ನೀರು ಹಾಕ್ಬೇಕು, ಬಿಸಿ ನೀರನ್ನ ಚೆನ್ನಾಗಿ ರಸ ಮಾಡಿ ಕುಟ್ಕೊಂಡು ರಸ ಮಾಡಿ ಎತ್ತದೆ. ಹೀಗೆ ಮಾಡೋದ್ರಿಂದ ಹಸುಗಳು ಚೆನ್ನಾಗಿ ಮತ್ತೆ ಮೇವು ತಿಂತವೆ, ಅಜೀರ್ಣ ಆಗಿದ್ದ ಸರಿಯಾಗುತ್ತೆ. ಅದಕ್ಕೆ ಮೆಲ್ಕ್ ಹಾಕಿ ಚೆನ್ನಾಗಿ ಮೆತ್ತ ಸರಿಯಾಗುತ್ತೆ. ಓಕೆ, ಇದು ಗಂಟು ಸೀಗೆಕಾಯಿ ಅಂತ ಕರೀತಾರೆ ಇದನ್ನ. ಇದು ಮಾಮೂಲಿ ಸೀಗೆ ಮರದಲ್ಲೇ ಬಿಡುವಂಥದ್ದು, ಔಷಧಿಗೆ ಉಪಯೋಗಿಸ್ತಾರೆ. ಈ ಸೀಗೆ ಮಳೆ ಕೊಡುತ್ತಾ ಇದರಲ್ಲಿ ನಮಗೆ ಕೊಡುತ್ತಾ ಇರಬೇಕಾದ್ರೆ ಸುಮಾರು ಈ ಥರ ಸಿಗ್ತಾ ಇದ್ದಾವೆ ಕೆಲವೊಂದು ಸೀಗೆನಲ್ಲಿ, ಅದೊಂದು ಪ್ರಭೇದ. ಹಿಂದಿನ ಸಂಪ್ರದಾಯದಿಂದಲೂ ಬಂದೈತಿ ಇದು. ಹೌದಾ? ಸರಿ ಸರಿ. ಔಷಧಿ. ಹ್ಞೂ, ಧನ್ಯವಾದ.